ಈಗಾಗಲೇ ಕಾಂಗ್ರೆಸ್ನ ಮೊದಲ ಪಟ್ಟಿ ಅಂದರೆ ಟಿಕೆಟ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದರು ಆದರೆ ಬಹಳಷ್ಟು ಜನ ಇರ್ತಾರೆ ಆದರೆ ಹೈಕಮಾಂಡ್ ಒಂದು ನಿರ್ಧಾರ ಕೈಗೊಳ್ಳುತ್ತಲ್ಲ ಆ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಈಗ ಭಿನ್ನ ಮತ ಸ್ಫೋಟಗೊಂಡಿದೆ ಇದು ಬಹಳ ಮಾಮೂಲು ಕೂಡ ಬಹಳ ಸಹಜ ಹಾನ್ಗಲ್ನಲ್ಲಿ ಇಂಥವ್ರಿಗೆ ಮನೋಹರ್ ತಹಸೀಲ್ದಾರರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂಥೇಳಿ ಅವರ ಬೆಂಬಲಿಗರು ಬಹಳ ರೊಚ್ಚಿಗೆದ್ದಿದ್ದಾರೆ ಮನೋಹರ್ ತಹಸೀಲ್ದಾರ್ ಬೆಂಬಲಿಗರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ ಹಾಗಾಗಿ ಮಾಜಿ ಸಚಿವರು ಏನು ಮಾಡ್ತಾರೆ ಅವರ ಮುಂದಿನ ನಿರ್ಧಾರ ಯಾವ ಕಡೆ ಹೆಜ್ಜೆ ಇಡ್ತಾರೆ ಹಾನ್ಗಲ್ ಕನಕ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಬೆಂಬಲಿಗರು ಇದು ಎದುರಾಳಿ ಪಕ್ಷದವರಲ್ಲ ಅದೇ ಪಕ್ಷದಲ್ಲಿ ಏನ್ರಿ ಪ್ರತಿಭಟನೆ ಮಾಡ್ತಿದ್ದಾರೆ ಇವೆಲ್ಲ ಎಲ್ಲವೂ ಕೂಡ ಹಕ್ಕಿದೆ ಪ್ರತಿಭಟನೆ ಮಾಡೋಕೆ ತಮ್ಮ ವ್ಯೂಸ್ನ ತಿಳಿಸೋಕೆ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಸೇರ್ತಾರಾ ಮನೋಹರ್ ತಹಸೀಲ್ದಾರ್ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಕುತೂಹಲ ಶಾಸಕ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶ್ರೀನಿವಾಸ್ ಮಾನೆ ವಿರುದ್ಧ ತೊಡೆ ತಟ್ಟಿದ್ದಾರೆ ಮನೋಹರ್ ತಹಸೀಲ್ದಾರ್ ಈ ಬಾರಿ ಶಾಸಕ ಶ್ರೀನಿವಾಸ್ ಮಾನೆಯ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಮನೋಹರ್ ನಡೆಯಿಂದ ಹಾನ್ಗಲ್ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ನಡೆ ಬಹಳ ನಿಗೂಢವಾಗಿದೆ ಜೆ ಡಿ ಎಸ್ ನಿಂದಲೂ ಕೂಡ ಅವರಿಗೆ ಬಹಳ ಆಹ್ವಾನ ಇದೆ ಹಾಗಾಗಿ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಸೇರ್ಪಡೆ ಆಗ್ತಾರಾ ಮನೋಹರ್ ತಹಸೀಲ್ದಾರ್ ಅಥವಾ ಏನು ಮಾಡ್ತಾರೆ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಒಂದು ವೇಳೆ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಅಥವಾ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರೆ ಶ್ರೀನಿವಾಸ್ ಮಾನೆ ಅವರಿಗೆ ಖಂಡಿತವಾಗಲೂ ಕೂಡ ಗೆಲುವು ಸುಲಭ ಅಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗುತ್ತೆ ಮತ್ತು ಯಾಕೆ ಮನೋಹರ್ ತಹಸೀಲ್ದಾರ್ ಅವರು ಈ ಮುಂಚೆ ಶ್ರೀನಿವಾಸ್ ಮಾನೆ ಅವರಿಗೆ ಬಹಳ ಸಪೋರ್ಟ್ ಮಾಡಿದಂಥವರು ಇತ್ತೀಚೆಗೆ ಶ್ರೀನಿವಾಸ್ ಮಾನೆ ಅವರು ಕಾಂಗ್ರೆಸ್ನ ಯಾವ ನಾಯಕರೊಂದಿಗೂ ಕೂಡ ಒಳ್ಳೆ ಒಡನಾಟವನ್ನು ಹೊಂದಿಲ್ಲ ಅನ್ನೋದರ ಒಂದು ಸಂಕೇತವಾಯಿತು ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ಓಕೆ ಈಗ ಸ್ವತಃ ಮಾಜಿ ಸಚಿವರು ಮನೋಹರ್ ತಹಸೀಲ್ದಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಾಹೇಬ್ರೆ ನಮಸ್ಕಾರ ರಾಘವ ಸೂರ್ಯ ಮಾತಾಡ್ತಾ ಹೇಗಿದ್ರೆ ಆರಾಮದಿರಿ ಜನ ಇದೆ ಅಂತ ಸರ್ ಈಗೇನು ನೆಕ್ಸ್ಟ್ ಏನು ಯಾವ ಕಡೆ ಹೋಗ್ತೀರಿ ಏನ್ ಮಾಡ್ತೀರಿ ಏನಿಲ್ಲ ಸರ್ ಈಗ ಮೊದಲೇ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಹೌದು ಆಮೇಲೆ ಮರು ಪರಿಶೀಲನೆ ಮಾಡ್ರಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಇನ್ನೂವರೆಗೆ ಏನು ಉತ್ತರ ಇಲ್ಲ ನಾನು ನಮ್ಮ ಬೆಂಬಲಿಗರ ಸಭೆಯನ್ನ 31ನೇ ತಾರೀಕು ಕರೆದಿದ್ದೇನೆ ಹಾನ್ಗಲ್ನಲ್ಲಿ ಆ 31ನೇ ತಾರೀಕಿನ ದಿವಸ ನಮ್ಮ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ನಡೆ ಏನು ಅನ್ನೋದನ್ನ ನಾನು ಪ್ರಕಟ ಮಾಡಬೇಕು ಅಂತ ಇದ್ದೇನೆ ಓಕೆ ಮನೋಹರ್ ತಹಸೀಲ್ದಾರ್ ಅವರೇ ಈಗ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಈಗ ಒಬ್ಬರು ಹಾಲಿ ಶಾಸಕರಿದ್ದಾರೆ ಈಗ ನಿಮಗೆ ಯಾಕೆ ಕೊಡಬೇಕು ಅಂತ ನೀವು ನಿಮ್ಮ ಅಂಶಗಳನ್ನ ಅಥವಾ ನಿಮ್ಮ ಪಾಸಿಟಿವ್ ಪಾಯಿಂಟ್ಸ್ನ ನೀವು ಹೈಕಮಾಂಡ್ಗೆ ಹೇಳ್ತಿದ್ದೀರಿ ನನಗೆ 2018ರಲ್ಲಿ ನಾನು ಕೂಡ ಶಾಸಕನಾಗಿದ್ದೆ ಕರೆಕ್ಟು ಶಾಸಕನಾದಂಥ ಸಂದರ್ಭದಲ್ಲೇ ನನ್ನ ತಪ್ಪಿಸಿದ್ರು ಆಮೇಲೆ ನನಗೆ ಬಹಳ ಪ್ರಯತ್ನ ಮಾಡಿದೆ ಅವಾಗ ಹೇಳಿದ್ರು ಇಲ್ಲ ಮುಂದೆ ನಾವು ನಿಮ್ಗೆ ನಮ್ಮ ಸರ್ಕಾರ ಬರ್ತೈತಿ ಏನಾದರೂ ನಾವು ಮಾಡ್ತೇವೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಿದ್ರು ಮತ್ತು ನಮ್ಮ ಕೊಟ್ಟಂತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತೇಳಿ ನಮ್ಮ ಹೈಕಮಾಂಡಿನವರ ಮನವಿಯ ಮೇರೆಗೆ ನಾನು ಆ ಒಬ್ಬ ಕೊಟ್ಟಂತ ಅಭ್ಯರ್ಥಿಯ ಪರವಾಗಿ ಇಡೀ ತಾಲೂಕಿನಾದ್ಯಂತ ಸಂಚಾರ ಮಾಡಿ ಅವರ ಗೆಲುವಿಗೆ ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ ಆದ್ರೆ ಅವರು ಹುಬ್ಬಳ್ಳಿಯವರು ಹೊರಗಿನವರು ನಮ್ಮ ಜಿಲ್ಲೆಯವರು ಅಲ್ಲ ಅಂತ ಹೇಳಿ ಜನ ಅವ್ರಿಗೆ ಮತ ಹಾಕ್ಲಿಲ್ಲ ಅವ್ರು ಸೋತರು ಸೋತ ಮೇಲೆ ಬಿಜೆಪಿ ಆರಿಸಿ ಬಂತು ಬಿಜೆಪಿ ಅಭ್ಯರ್ಥಿ ಮಾನ್ಯ ಉದಾಸಿ ಅವರು ಅಕಾಲ ಮೃತ್ಯುಕ್ಕೆ ಈಡಾದ್ರು ಕರೆಕ್ಟ್ ಮತ್ತೆ ಉದಾಸಿ ಅವರು ಅಕಾಲ ಮೃತ್ಯು ಅಂದ್ರ ಮಧ್ಯದಲ್ಲಿ ವಿಧಿವಶ ಆದ್ರು ಹೌದು ಹೌದು ಆದ್ರಿಂದ ಮತ್ತೆ ಪುನಃ ಮರು ಚುನಾವಣೆ ನಾವು ಎದುರಿಸುವಂತ ಸಂದರ್ಭ ಬಂತು ಆದ್ರೂ ಕೂಡ ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ ನನಗೆ ಈ ಸಲ ಏನಾದ್ರು ಕೊಡ್ರಿ ಈ ಸಲ ಏನಾದ್ರು ಕೊಡ್ರಿ ಅಂತ ಬಹಳಷ್ಟು ಪ್ರಯತ್ನ ಮಾಡಿದೆ ಇಲ್ಲ ಇರೋದು ಕಡಿಮೆ ಅವಧಿ ಬಹಳಷ್ಟು ಹಣಕಾಸಿನ ಇದು ಬರ್ತತಿ ಬರ್ಡನ್ ಐತಿ ಆದ್ರಿಂದ
ಇವತ್ತು ಆ ಹಣಕಾಸನ್ನು ಭರಿಸುವ ಶಕ್ತಿ ಬಹುಶಃ ನಮಗಿಲ್ಲ ಅಂತ ಅವರು ಭಾವಿಸಿದ್ರು. ಮನೋಹರ್ ತಹಶೀಲ್ದಾರ್ ಅವರೇ, ಈಗ ಆ ಹಣಕಾಸನ್ನ ಭರಿಸುವಂತ ಶಕ್ತಿ ನಿಮಗಿದೆಯಾ ಇಲ್ವಾ, ಅದು ನಿಜಾನ ಸುಳ್ಳು ಅವ್ರು ಅನ್ಕೊಂಡಿದ್ದು? ಅಲ್ಲಲ್ಲ ಸುಳ್ಳು ಅಲ್ಲ, ನನಗೆ ಅದನ್ನ ಅವ್ರು ಕೇಳಿ ಅಂದಷ್ಟು ಬೈ ಎಲೆಕ್ಷನ್ ಅಲ್ಲಿ ಬಹಳಷ್ಟು ಖರ್ಚು ಬರ್ತೈತಿ ಅಂತ ಹೇಳಿದ್ರು. ನನ್ನ ಕೈಲಾದಷ್ಟು ಭರಿಸುವ ಶಕ್ತಿ ನನಗಿದೆ, ಉಳಿದಿದ್ದನ್ನು ಪಕ್ಷ ಮಾಡ್ಬೇಕು ಅಂತ ನಾನು ಹೇಳಿದೆ. ಆದ್ರೆ ಅವರು ನಮ್ಮ ಈಗ ಬೇರೆಯವರು ಇಲ್ಲ, ನಮ್ಗೆ ಪಾರ್ಟಿ ಫಂಡ್ ಬೇಡ, ನಾವೇ ಮಾಡ್ಕೊತೇವೆ, ನಮ್ಗೆ ಟಿಕೆಟ್ ಕೊಟ್ರೆ ಸಾಕು ಅನ್ನೋದು. ಈಗ ನೆಕ್ಸ್ಟ್ ನೀವು ಜೆ ಡಿ ಎಸ್ ಸೇರ್ಪಡೆ ಆಗ್ತೀರಾ ಅಥವಾ ನಿಮ್ಗೆ ಆಹ್ವಾನ ಬಂದಿದ್ಯಾ ಅಥವಾ ನೀವು ಇಂಗಿತ ವ್ಯಕ್ತಪಡಿಸಿದೀರಾ, ಏನು ಜೆ ಡಿ ಎಸ್ ಸೇರ್ಪಡೆ ವಿಚಾರ ಈಗ ಯಾಕೆ ಸದ್ದು ಮಾಡ್ತಾ ಇದೆ? ಸರ್, ಈಗ ನನಗೆ ನಾನು ಹೇಳಿದ್ದಲ್ಲ, ನಾನು 31 ಈ ತಿಂಗಳು 31 ತಾರೀಕು ನಮ್ಮ ಅಭಿಮಾನಿಗಳ ದೊಡ್ಡ ಮಟ್ಟದ ಸಭೆಯನ್ನ ಕರೆದಿದ್ದೇನೆ. ಕರೆದು ಅಲ್ಲಿ ಸಾರಾಸಾರ ಚರ್ಚೆ ಮಾಡಿ ನಮ್ಮ ಜನರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಅವ್ರು ಯಾವ ಕಡೆ ಒಲವು ತೋರಿಸ್ತಾರೋ ಆ ಕಡೆ ಹೋಗ್ಬೇಕು ಅನ್ನಂತ ಒಂದು. ಅಲ್ಲ, ಈಗ ನಿಮ್ಮ ಈ ಅಸಮಾಧಾನ ಹೈಕಮಾಂಡ್ ತಲುಪಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ತಲುಪಿ ನಿಮ್ಮನ್ನ ಸಮಾಧಾನ ಮಾಡೋದು ಅಥವಾ ಟಿಕೆಟ್ ನಿಮಗೆ ಮತ್ತೆ ಕೊಡ್ತೀವಿ ಅಂತ ಹೇಳೋದು ಅಥವಾ ಏನಾದ್ರು ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರ? ಈಗ ಅದು ಯಾವ್ದು ಆಗಿಲ್ಲ. ನಮ್ಮ ನಮ್ಮ ಕಾರ್ಯಕರ್ತರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಅದು ಹೈಕಮಾಂಡ್ ಕೂಡ ಮುಟ್ಟಿದೆ. ಅವರು ನಮ್ಮನ್ನು ಈವರೆಗೂ ಈ ಗಳಿಗೆವರೆಗೂ ನಮ್ಮನ್ನೇನು ಕರೆದಿಲ್ಲ, ನಮ್ಮನ್ನ ಮಾತಾಡಿಸಿಲ್ಲ. Got it, sir. Got it, sir. All the very best. Thanks for joining us. Freedom Apple kaltu handbag tayari martidira hagadre nimma bag galanna 1 crore ku hechu Freedom app balakidarige yavude kharchilde marata maadi.